ಕಾವೇರಿ ಜಲಾನಯನದ ವಿವಾದ ಹೊಸದಲ್ಲ ಟ್ರಿಬ್ಯುನಲ್ ಆದೇಶ ಆಗಿದೆ ಟ್ರಿಬ್ಯುನಲ್ ಆದೇಶದಲ್ಲಿ ಯಾವ ಯಾವ ರೈತರ ಬೆಳೆಯುವಂತ ಬೆಳೆಗಳಿಗೆ ಎಷ್ಟು ನೀರು ಬಿಡಬೇಕು ಅನ್ನುವಂತದ್ದು ತೀರ್ಮಾನ ಆಗಿದೆ ತಮಿಳುನಾಡಿನ ಕುರುವೈ ಕ್ರಾಪ್ 180,000 ಹೆಕ್ಟೇರ್ 38 ಟೈಮ್ಸ್ ನೀರು ಬಿಡಬೇಕು ಅಂತಿದೆ ಈ ವರ್ಷ ಅವರು 4 ಲಕ್ಷ ಸುಮಾರು 4 ಲಕ್ಷ ಹೆಕ್ಟೇರ್ ಅನ್ನ ಬೆಳೆದಿದ್ದಾರೆ 180,000 ಕ್ಕಿಂತ ಹೆಚ್ಚು ಬೆಳೆದಿದ್ದಾರೆ ಮತ್ತು 32 ಟಿಎಂಸಿ ನೀರು बदली 60 टीएमसी ನೀರು ಬಳಕೆ ಆಗಿದೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ ನಮ್ಮ ಅಧಿಕಾರಿಗಳು ಪ್ರತಿಭಟಿಸಬೇಕಾಯಿತು ಪ್ರತಿಭಟನೆ ಮಾಡಬೇಕಾಯಿತು ಮಾಡಿಲ್ಲ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ ತಮಿಳುನಾಡು ಇವತ್ತು ಅವರು ಕೇಳ್ತಿರುವಂತ ನೀರು ನಮ್ಮ ರೈತರ ನೀರಿನ ಪಾಲು ಇವರು ರೈತರಿಗೆ ನೀರು ನಮ್ಮ ರೈತರಿಗೆ ನೀರು ಬರೋದಕ್ಕೆ ಮೀಟಿಂಗ್ ಮಾಡಲಿಲ್ಲ ವಿಳಂಬ ಮಾಡಿದ್ರು ಅದನ್ನ ಡ್ಯಾಮ್ ನಲ್ಲಿ ಇರೋದನ್ನ ಕಂಡು ಈಗ ತಮಿಳುನಾಡು ಕೇಳ್ತಾ ಇದೆ ಹೀಗಾಗಿ ನಮ್ಮ ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಗುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ ಬೆಂಗಳೂರು ಮತ್ತು ಇತರ ಕಾವೇರಿ ಜಲಾನಯನ ಪ್ರದೇಶದ ಗ್ರಾಮಗಳು ಮತ್ತು ನಗರಗಳಿಗೆ ಮನ್ಸೂನ್ ಈಗಾಗಲೇ ಕಡಿಮೆ ಆಗಿದೆ ಮುಗಿತಾ ಬಂದಿದೆ ಇಷ್ಟೆಲ್ಲಾ ಗೊತ್ತಿದ್ರು 10 ಟೀಮ್ಸ್ ನೀರು ಬಿಡ್ತೀವಿ ಅನ್ನುವಂತ ಉದ್ದಡತನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಲ್ಲ ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತಾರೆ ಉಪಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಕೈಯಲ್ಲಿಲ್ಲ ಬಿಟ್ಟಿದ್ದೇವೆ ನಮ್ಮ ಲೀಗಲ್ ಅಡ್ವೈಸರ್ ಏನು ಹೇಳ್ತಾರೆ ಅಂತ ಕೇಳ್ತೀವಿ ಅಂತ ಒಂದು ಸರ್ಕಾರವಾಗಿ ಲೀಗಲ್ ಅಡ್ವೈಸರ್ ಹೇಳಬೇಕು ಕೋರ್ಟ್ ಅಲ್ಲಿ ಎಲ್ಲಾ ದಾಖಲೆ ಸಮೇತ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಬೇಕು ಸುಪ್ರೀಂ ಕೋರ್ಟ್ ಗೆ ಹೋಗಿದರ ತಕ್ಷಣನೇ ಇವರು ನೀರು ಬಿಡೋದು ಇದು ಇತಿಹಾಸದ ಕರ್ನಾಟಕ ಇತಿಹಾಸದಲ್ಲಿ ಹಿಂಗ ಆಗಿಲ್ಲ ಇಷ್ಟು ನಿರ್ಲಕ್ಷ್ಯವಾಗಿರುವಂತ ರಾಜ್ಯದ ಹಿತಾಸಕ್ತಿ ಬಲಿ ಕೊಡುವಂತ ರೈತರ ಹಿತಾಸಕ್ತಿ ಬಲಿ ಕೊಡುವಂತ ಜನಸಾಮಾನ್ಯರ ಹಿತಾಸಕ್ತಿ ಬಲಿ ಕೊಡುವಂತ ನಿರ್ಣಯಗಳು ರಾಜ್ಯಕ್ಕೆ ಮಾರಕವಾಗುವಂತದ್ದು ಇಂದೆಂದೂ ಆಗಿಲ್ಲ ಈ ಸರ್ಕಾರ ಅಂತರರಾಜ್ಯ ವಿವಾದ ನೀರಿನ ವಿವಾದವಾಗಲಿ ನೆಲ ಜಲದ ರಕ್ಷಣೆ ಆಗಲಿ ಮಾಡಲು ಇವರಿಗೆ ಆಸಕ್ತಿನೂ ಇಲ್ಲ ಆ ಛಲನೂ ಇಲ್ಲ ಆ ಬದ್ಧತೆನೂ ಇಲ್ಲ ಇವತ್ತು ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಈ ಸರ್ಕಾರ ದೋಖ ಮಾಡಿದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕಿಚ್ಚುತ್ತೇನೆ ನಿನ್ನೆ ಡಿಕೆ ಶಿವಕುಮಾರ್ ಅವರು ಎರಡು ವಿಚಾರ ಹೇಳಿದ್ದಾರೆ ಬೀಗದ ಕೈ ನಮ್ಮ ಕಡೆ ಇಲ್ಲ ಅಂತ ಮಾತಿನ ಬರದಲ್ಲಿ ನಮ್ಮ ರಾಜ್ಯದ ಹಕ್ಕೇನಿದೆ ಡ್ಯಾಮಿಂದು ನಮ್ಮಲ್ಲಿದೆ ನಮ್ಮ ಹಕ್ಕನ್ನ ಇವರು ಬಿಟ್ಟು ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಅವರಿಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ ಇದು ನಮ್ಮ ಡ್ಯಾಮಿನ ಕೀ ನಮ್ಮ ಕೈಯಲ್ಲಿದೆ ಈ ಹಕ್ಕನ್ನ ಅವರಿಗೆ ಬಿಟ್ಟು ಕೊಡ್ತಾ ಇದ್ದಾರೆ ಇವರು ತಮ್ಮ ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲು ಎರಡನೇದಾಗಿ ರೈತರಿಗೆ ಸುಪ್ರೀಂ ಕೋರ್ಟ್ ಹೋಗಿ ಅಂತಾರೆ ಎಲ್ಲಾದರೂ ಉಂಟಾ ಮತ್ತೆ ರೈತರೇ ಸುಪ್ರೀಂ ಕೋರ್ಟ್ ಹೋಗಿದ್ರೆ ಇವರನ್ನೇಕ ಆಯ್ಕೆ ಮಾಡಬೇಕು ಇವರನ್ನೇಕೆ ಸರ್ಕಾರ ಮಾಡಬೇಕು ನೀವು ನಮ್ಮ ರಕ್ಷಣೆ ಮಾಡಿ ಅನ್ನೋದಕ್ಕೆ ನಿಮ್ಮ ಜನ ಆಯ್ಕೆ ಮಾಡಿದ್ದು ವಿಶೇಷವಾಗಿ ಕಾವೇರಿ ಜಲಾನಯನ ಪ್ರದೇಶ ಹೆಚ್ಚಿನ ಜನ ಶಾಸಕರನ್ನು ಕೊಟ್ಟಿರುವಂತದ್ದು ಈಗ ಅವರ ರೈತರ ರಕ್ಷಣೆ ಮಾಡದೇ ಇದ್ರೆ ಆ ಜನಕ್ಕೆ ನೀವು ದೋಖ ಮಾಡ್ತಾ ಇದ್ದೀರಿ ಮತ್ತು ಇದರಲ್ಲಿ ರಾಜಕೀಯ ಹಿತಾಸಕ್ತಿ ಇರೋದು ಕಾಣ್ತಾ ಇದೆ ರಾಜ್ಯದ ರಕ್ಷಣೆ ಮಾತನಾಡುವುದೇ ರಾಜಕಾರಣ ಆದ್ರೆ ನಾನು ರಾಜಕೀಯ ಮಾಡೋ ಪ್ರಯತ್ನ ಮಾಡಿಲ್ಲ ನಾನು ಒಂದು ವಿರೋಧ ಪಕ್ಷದ ಸದಸ್ಯನಾಗಿ ರಾಜ್ಯ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡಬೇಕು ಅದು ಕೊಟ್ಟಿದ್ದೀನಿ ಆದ್ರೆ ಅದೇ ರಾಜಕಾರಣ ಅಂತಂದ್ರೆ ರಾಜ್ಯ ಹಿತಾಸಕ್ತಿ ಕಾಪಾಡಿದ ರಾಜಕಾರಣ ಅಂತಂದ್ರೆ ಖಂಡಿತವಾಗೂ ರಾಜ್ಯ ಹಿತರಕ್ಷಣೆಗೆ ನಾವು ಮಾಡ್ತೀವಿ ಆದ್ರೆ ಇವರು ನಿಜವಾದ ರಾಜಕಾರಣ ಮಾಡ್ತಾ ಇದ್ದಾರೆ INDIA ಅಂತ ಏನೋ ಹೊಸದ್ ಮಾಡ್ಕೊಂಡ್ರು ಬೆಂಗಳೂರಲ್ಲಿ ಅವ್ರ ಪಾರ್ಟ್ನರ್ DMK ತಮಿಳುನಾಡಿನಲ್ಲಿ ಅವ್ರ ಅಲ್ಲಿನ ಸಣ್ಣ ಕೂಗು ಹಾಕಿದ ತಕ್ಷಣ ಇವ್ರು ಬಿಟ್ಟಿದ್ ನೋಡಿದ್ರೆ ಅವರನ್ನ ಸಂತುಷ್ಟ ಪಡಲು ಬರುವಂತ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮೈತ್ರಿಯನ್ನ ಸಂತುಷ್ಟ ಪಡಲು ರಾಜಕಾರಣವೇ ಇವತ್ತು ರಾಜ್ಯದ ಹಿತಾಸಕ್ತಿಗಿಂತ ದೊಡ್ಡದಾಗಿದೆ ಅವರು ಈ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅದರಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರ ಜೊತೆಗೆ ನಾವೆಲ್ಲ ಇದ್ದೀವಿ ರಾಜ್ಯಕ್ಕೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದು